ರೇಣುಕಾಚಾರ್ಯರು ಅವ್ರದ್ದು ವಿಕಾಸಸೌಧದಲ್ಲಿ ಆಫೀಸು. ನಾನು ಗೃಹಮಂತ್ರಿಗಳನ್ನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ನನ್ನ ಆಫೀಸಿಗೆ ಬಂದು ಒಂದು ಕಪ್ ಚಹಾ ಕುಡಿದು ಹೋಗಂದರು. ಅವರು ನಮ್ಮ ಬಿ ಜೆ ಪಿಯವರು ಅದಾರೆ. ಅವರೇನು ಬೇರೆ ಏನು ದಾವೂದ್ ಇಬ್ರಾಹಿಂ ಇಲ್ಲ ಅಥವಾ ಓಐಸಿ ಇಲ್ಲ ಅಂಥವ್ರನ್ನೇನು ಅಥವಾ ಜಮೀರ್ ಅಹಮದ್ ಖಾನನ್ನು ಭೇಟಿಯಾಗಿಲ್ಲ. ರೇಣುಕಾಚಾರ್ಯನ ಭೇಟಿಯಾಗಿದ್ದೀವಿ, ಬಿ ಜೆ ಪಿ ಎಮ್ ಎಲ್ ಎನ್ ಭೇಟಿಯಾಗಿದ್ದೀವಿ. ತಪ್ಪೇನೈತೆ ರೀ, ಅವರು ಗೌರವದಿಂದ ಕರೆದ್ರೆ ಹೋಗ್ಬೇಕು, ನಮ್ಮ ಸಂಸ್ಕೃತಿ ಅಂತ ಹೋಗಿವಿ. ಏನಂದ್ರೆ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಅವ್ರು ನಡೆಸಿದ ಹೇಳಿಕೆ, ನೀವು ನಡೆಸಿದ ಹೇಳಿಕೆ ಸಂಘರ್ಷದ ಮಟ್ಟಕ್ಕೆ ಹೋಗಿತ್ತು. ಅಷ್ಟಿದ್ದಾಗ ನೀವಿಬ್ರು ಜೊತೆಗೆ ಸೇರಿದ್ದೆ ಒಂದು ರೀತಿ ಅನುಮಾನಕ್ಕೆ ಕಾರಣ ಆಗಿತ್ತು. ಸಂಘರ್ಷ ನೋಡ್ರಿ, ಅದು ಅವರು ಯಡಿಯೂರಪ್ಪನವ್ರ ಪರವಾಗಿರ್ಬೋದು, ನಾನು ಯಡಿಯೂರಪ್ಪನವ್ರ ವಿರೋಧ ಆಗಿರ್ಬೋದು, ಹೇಳಿಕೆ ಕೊಟ್ಟಿರ್ಬೋದು. ಯಡಿಯೂರಪ್ಪನ ಬಗ್ಗೆ, ವಿಜಯೇಂದ್ರ ಬಗ್ಗೆ ನಾನು ಹೇಳಿಕೆ ಕೊಟ್ಟಿದ್ದೇನೆ, ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಹುಡುಕೋದಿಲ್ಲ. ಅದೇನೋ ಮುಗಿದು ಹೋದೆ ಅಂತ ಆಯಿತು ಹೇಳೋದಿಲ್ಲ. ಅದು ಯಥಾಸ್ಥಿತಿ ಮುಂದುವರೆದಿದೆ. ಅದರಲ್ಲಿ ಏನು ಅವ್ರಿಗೆ ನಮಗೆ ಕಾಂಪ್ರಮೈಸ್ ಏನಿಲ್ಲ. ರೇಣುಕಾಚಾರ್ಯ ಯತ್ನಾಳ್ಗೆ ಅವರು ಅವ್ರ ನಿಷ್ಠೆಯಲ್ಲಿರಲಿ, ನಾನು ನನ್ನ ವಾದ ನಾನು ಸಮರ್ಥವಾಗಿ ನಾನು ಮಾಡೋ ಶಕ್ತಿ ನನಗಿದೆ. ಆದರೆ ಭೇಟಿಯಾಗೋದ್ರಲ್ಲಿ ತಪ್ಪೇನೈತಿ? ಗೆಳೆಯರು ಅವರು ಹೌದು, ಒಂದು ದಿವಸನೂ ನಾನು ರೇಣುಕಾಚಾರ್ಯ ಅವ್ರದ್ದು ಹೇಳಿಕೆ ಕೊಟ್ಟಿಲ್ಲ. ರೇಣುಕಾಚಾರ್ಯ ನಮ್ಮ ಚಿಕ್ಕಂಗು ಮಾತಾಡಿದ್ರು ಸಹಿತ ಎಂದೂ ರೇಣುಕಾಚಾರ್ಯ ವಿರುದ್ಧ ಯಾಕೆ ಕೊಡಲಿಲ್ಲ ಅಂದರೆ, ಮಾಧ್ಯಮಗಳು ಏನು ಮಾಡಿಬಿಡ್ತಾವೆ, ರೇಣುಕಾಚಾರ್ಯ ಕಡೆ ನಾ ತಿರುಗಿದೆ ಅಂದರೆ ಯಡಿಯೂರಪ್ಪನ ಕಡೆ ಇರುವ ಪೋರ್ಸನ್ನ ನೀವು ಈ ಕಡೆ ತಂದು ಬಿಡ್ತೀರಿ, ಡೈವರ್ಟ್ ಮಾಡಿಬಿಡ್ತೀರಿ. ಹಿಂಗಾಗಿ ನನ್ನ ಟಾರ್ಗೆಟ್ ಇರೋದು ಯಡಿಯೂರಪ್ಪ, ವಿಜಯೇಂದ್ರ. ಸರ್, ವಿಜಯೇಂದ್ರ ಈಗ ಸಂಪುಟ ಪುನಾರಚನೆ ವಿಸ್ತರಣೆ ಆದರೆ ವಿಜಯೇಂದ್ರ ಅವರು ಕೂಡ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಒಂದು ಮಾತುಗಳು ಅದು ನೋಡಿರಿ, ಪಕ್ಷಕ್ಕೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು, ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ವಿಜೇಂದ್ರ ತಗೋದ್ರ ಬಗ್ಗೆ ಪಕ್ಷದ ಹಿರಿಯರು ತೀರ್ಮಾನ ಮಾಡ್ತಾರೆ. ನಾನಂತೂ ಎಲ್ಲ ನಾನು ನಾನೇ ಆಕಾಂಕ್ಷಿ ಇಲ್ಲ ಅಂದಮೇಲೆ ಮತ್ತೊಬ್ಬರು ಅವ್ರು ಮಾಡ್ತಾರೆ ಇವ್ರು ಬಿಡ್ತಾರೆ ಅಂತ ಹೇಳಲಿಕ್ಕೆ ನಾನು ಏನು ನನಗೆ ಯಾವುದೇ ಪ್ರದತ್ತವಾದಂಥ ಅಧಿಕಾರ ಏನಿಲ್ಲ. ನಾನು ಒಬ್ಬ ಸಾಮಾನ್ಯ ಶಾಸಕ ಅಷ್ಟೇ.